ಮೂಲಭೂತ ಸೌಕರ್ಯವಿಲ್ಲದೆ ಸಂಪೂರ್ಣವಾಗಿ ಹಾಳಾಗಿರುವ ಉದ್ಯಾನವನಕ್ಕೆ ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಪಟ್ಟಣದ ಜೂನಿಯರ್ ಕಾಲೇಜು ಪಕ್ಕದಲ್ಲಿರುವ ಹೈಟೆಕ್ ಮಾದರಿಯ ಉದ್ಯಾನವನ ಮೂಲಭೂತ ಸೌಕರ್ಯ ಇಲ್ಲದೆ ಹಾಳಾಗಿದ್ದು ಸ್ಥಳೀಯರ ಆಕ್ರೋಶದ ಹಿನ್ನೆಲೆಯಲ್ಲಿ ಉದ್ಯಾನವನಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಮಾತನಾಡಿದ ಅವರು, 2015-16 ಸಾಲಿನಲ್ಲಿ ಸುಮಾರು 25 ಲಕ್ಷ ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ಪುರಸಭೆ ವತಿಯಿಂದ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಇದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಟ್ಟುಕೊಳ್ಳದೆ ಹಾಳಾಗಿದೆ. ಒಂದು ಕಾರ್ಯಕ್ರಮಕ್ಕಾಗಿ ಲಕ್ಷಾಂತರ ವೆಚ್ಚ ಮಾಡಿ ನಿರ್ಮಾಣ ಮಾಡಿದಂತಹ ತಡೆಗೋಡೆಗಳನ್ನು ಸಂಪೂರ್ಣವಾಗಿ ಮುರಿದು ಹಾಕಿ ಹಾಳಾಗಿರೋದು ನಿಜಕ್ಕೂ ಬೇಸರದ ಸಂಗತಿ. ಇದು ಸಾರ್ವಜನಿಕರ ಸ್ವತ್ತು, ಇದನ್ನು ಸಾರ್ವಜನಿಕರು ಈ ರೀತಿ ಮಾಡಿದರೆ ಇದನ್ನು ಅಭಿವೃದ್ಧಿಪಡಿಸುವುದಾದರೂ ಹೇಗೆ ಅಂತ ಬೇಸರ ವ್ಯಕ್ತಪಡಿಸಿದ ಅವರು, ಕೂಡಲೇ ಸಭೆ ಕರೆದು ಇದನ್ನು ಅಭಿವೃದ್ಧಿಪಡಿಸಲಾಗುವುದು, ಅಲ್ಲದೆ ಇದು ಪುನಶ್ಚೇತನಗೊಂಡ ನಂತರ ಸಿಸಿ ಕ್ಯಾಮೆರಾ ಅಳವಡಿಕೆ ಹಾಗೂ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ಉಪಯೋಗಿಸಲು ಅವಕಾಶ ಕಲ್ಪಿಸಲಾಗುತ್ತೆ ಅಂತ ತಿಳಿಸಿದರು. 2014-15 ಉದ್ಯಾನವನ ಅಭಿವೃದ್ಧಿ ಅಂತ ಪುರಸಭೆ ವತಿಯಿಂದ 25 ಲಕ್ಷ ರೂಪಾಯಿ ಫಂಡ್ ಇತ್ತು. ಆವಾಗ ನಾವೇನು ಮಾಡಿದ್ವಿ, ಈ ನಾನು ಆವಧಿಯಲ್ಲಿ 2013-18 ವಾರ್ಡಿನ ಸದಸ್ಯ ಆಗಿದ್ದೆ. ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳನ್ನು ನಾನು ಒಂದು ರಿಕ್ವೆಸ್ಟ್ ಮಾಡಿ ಎಲ್ಲರನ್ನು ದಯವಿಟ್ಟು ಅಲ್ಲಿ ಇಲ್ಲಿ ಅಭಿವೃದ್ಧಿ ಮಾಡೋಕ್ಕಿಂತನೂ ಬೇಲೂರು ಮೈದಾನದ ಪಕ್ಕದಲ್ಲೇ ಒಂದು ಜಾಗ ಇದೆ, ಇಲ್ಲಿ ಹಾಳು ಬಿದ್ದಿದೆ, ಇಲ್ಲಿ ತುಂಬ ಗಲೀಜು ನಡೀತಿದೆ, ಇಲ್ಲ ಸಲ್ಲದ ಚಟುವಟಿಕೆಗಳು ನಡೀತಿದೆ. ಕಾಲೇಜು ಸುತ್ತಮುತ್ತಲು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಸ್ಪೋರ್ಟ್ಸ್, ಇದಕ್ಕೊಂದು ಈ ಜಾಗನ ನಾವು ಏನಾದರೂ ಮಾಡಿ ದಯವಿಟ್ಟು ಇಲ್ಲಿ ನಮಗೆ ಮಾಡಿಕೊಡಿ ಅಂದಾಗ ಅಂದಿನ ಅಧ್ಯಕ್ಷರು ಎಂ ಆರ್ ವೆಂಕಟೇಶ್ ಆಗಿರ್ಬೋದು, ಶ್ರೀನಿಧಿ ಅವರು ಆಗಿರ್ಬೋದು, ಎಲ್ಲ ನಮಗೆ ಬೆಂಬಲ ಕೊಟ್ಟು ಇದಕ್ಕೆ ಅಭಿವೃದ್ಧಿ ಹೆಚ್ಚು ಕಮ್ಮಿ 25 ಲಕ್ಷ ರೂಪಾಯಿ ಒಳ್ಳೆ ಪಾರ್ಕನ್ನು ನಾವು ನಿರ್ಮಿಸಿದ್ದು. ಈಗ ಕಾರಣಾಂತರದಿಂದ ಅದು ಹಾಳು ಬಿದ್ದಿದೆ. ಅದಕ್ಕೆ ಅಧ್ಯಕ್ಷರನ್ನು ಕೇಳಿ ನಾವು ಮನವಿ ಮಾಡ್ಕೊಂಡು ದಯಮಾಡಿ ನಿಮ್ಮ ಅವಧಿಯಲ್ಲಿ ಇದೊಂದು ಪಾರ್ಕ್ನ ನಮಗೆ ಉದ್ಯಾನವನ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಭರವಸೆ. ಪುರಸಭೆ ಮಾಜಿ ಸದಸ್ಯ ಜುಬೇರ್ ಅಹಮದ್ ಮಾತನಾಡಿ, ನಾನು ಸದಸ್ಯನಾದ ಅವಧಿಯಲ್ಲಿ ಉದ್ಯಾನವನ ಅಭಿವೃದ್ಧಿ ಯೋಜನೆಯಲ್ಲಿ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಅಭಿವೃದ್ಧಿ ಮಾಡಲಾಗಿತ್ತು. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹಾಳಾಗಿದೆ. ಕೂಡಲೇ ಪುರಸಭೆ ಉತ್ಸಾಹಿ ಅಧ್ಯಕ್ಷ ಅಶೋಕ್ ಅವರು ಸರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಮನವಿ ಮಾಡಿದರು. ಒಂದೇ ಅಲ್ಲ, ಪುರಸಭೆಯಿಂದ ಅಭಿವೃದ್ಧಿಪಡಿಸೋಕ್ಕೋಸ್ಕರ ಕೊಡಿಸೆ ಪಡಿಸ್ತೀವಿ, ಒಂದು 5 ಲಕ್ಷ ಆಗುತ್ತೋ 10 ಲಕ್ಷ ಆಗುತ್ತೋ ಹಾಕ್ಬಿಟ್ಟು ನಾವು ಇಲ್ಲಿ ಹಿರಿಯ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ಆದರೆ ಸಾರ್ವಜನಿಕರು ಇದೊಂದು ವಿಚಾರನ ಅರ್ಥ ಮಾಡ್ಕೋಬೇಕು. ದಯಮಾಡಿ ಆ ಕಡೆ ತೋರಿಸಿ ನೋಡಿ, ಇಂಥ ಒಂದು ಒಳ್ಳೆ ಗೇಜ್ ಇಟ್ಟು ಕಾಂಪೌಂಡ್ ಥರ ನಿರ್ಮಾಣ ಮಾಡಿ ನಾವು ಮಾಡಿದ್ರೂ ಸಹ ಇದನ್ನು ರಾತ್ರಿ ಹೊತ್ತು ಬಂದು ಕಿಡಿಗೇಡಿಗಳು ಕುಯ್ದು ಇದನ್ನು ಮುರಿದು ಒಳಗೆ ಬರ. ಸಾರ್ವಜನಿಕರು ತಾವು ಈ ವಿಚಾರವಾಗಿ ಎಲ್ಲ ಸೇರಿ ಒಳ್ಳೇದಾಗಲಿ ಅನ್ನ ಎಲ್ಲರ ಮನಸ್ಸಲ್ಲೂ ಬರಬೇಕು. ಅವಾಗಲೇ ಒಂದು ಯಾವುದೇ ಕೆಲಸ ಮಾಡಿದ್ರು ಶಾಶ್ವತವಾಗಿ ಉಳಿಯುತ್ತೆ. ನಮಗೇನು ಯಾರೋ ತಂದು ಪುರಸಭೆಯವರು ದುಡ್ಡು ಹಾಕ್ತಾರೆ, ನಮಗೆ ಇಷ್ಟ ಬಂದಂಗೆ ಮಾಡೋದು ನೋಡಿ, ಇದೊಂದು ವ್ಯವಸ್ಥೆ ಭಾಳ ಒಂದು ಹೊಟ್ಟೆ ಉರಿಯುವಂಥ ಕೆಲಸ ಇದು. ಎಷ್ಟು ದುಡ್ಡು ಹಾಕಿರೋದು 20. ಈ ಸಂದರ್ಭದಲ್ಲಿ ಸದಸ್ಯ ಜಗದೀಶ್, ಸ್ಥಳೀಯ ಕ್ರೀಡಾಪಟುಗಳಾದ ವೆಂಕಟೇಶ್, ಜೀವನ್ ಹಾಜರಿದ್ದರು.